ಲೋನ್ ಕೊಡೋ ಮುನ್ನ ಬ್ಯಾಂಕ್ ಸಿಬ್ಬಂದಿ ಕೊಂಚ ಎಚ್ಚರದಿಂದ ಇರಬೇಕು. ಫೇಕ್ ಡಾಕ್ಯುಮೆಂಟ್ಗಳನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಲೋನ್ ತೆಗೆದುಕೊಳ್ಳುವಂತಹ ಕೆಲವೊಬ್ಬರು ಜನರು ಇದ್ದಾರೆ. ಹಾಗಾಗಿ ಲೋನ್ ಕೊಡೋ ಮುನ್ನ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಸರಿಯಾಗಿ ಬ್ಯಾಂಕ್ ಸಿಬ್ಬಂದಿ ಮಾಡಲೇಬೇಕಾಗಿದೆ. ಬ್ಯಾಂಕ್ಗೆ ಕೋಟಿ ಕೋಟಿ ಉಂಡೆನಾಮ ಹಾಕ್ತಾ ಇದ್ದವರು ಅಂತರಾಗಿದ್ದಾರೆ. ಯಾರದ್ದೋ ಜಾಗ ಯಾರದ್ದೋ ಹೆಸರಲ್ಲಿ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಬರೋಬ್ಬರಿ 10 ವರ್ಷಗಳ ನಂತರ ಈ ಕದಿಮ ಅಂಧರಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ಬ್ಯಾಂಕಿನಿಂದ ಕೋಟಿ ಕೋಟಿ ಲೋನನ್ನು ಪಡೆದುಕೊಂಡಿದ್ದಾರೆ. ಯಾರದ್ದೋ ಜಾಗ ಯಾರದ್ದೋ ಹೆಸರಲ್ಲಿ ಫೇಕ್ ಡಾಕ್ಯುಮೆಂಟನ್ನು ಸಿದ್ಧಪಡಿಸ್ಕೊಳ್ತಾರೆ, ಬ್ಯಾಂಕ್ಗೆ ಹೋಗ್ತಾರೆ, ಲೋನ್ ಬೇಕು ಅಂತ ಹೇಳಿದರೆ ಜಾಗದ ಮೇಲೆ ಲೋನನ್ನು ಪಡೆದುಕೊಳ್ತಾರೆ. ಆದರೆ ಇದು 10 ವರ್ಷದ ಹಿಂದಿನ ಪ್ರಕರಣ. ಆದರೆ ಈಗ ಆ ವ್ಯಕ್ತಿ ಆ ಕದಿಮ ಅಂಧರಾಗಿದ್ದಾನೆ. ಬ್ಯಾಂಕ್ಗೆ ಕೋಟಿ ಕೋಟಿ ಉಂಡೆನಾಮ ಹಾಕ್ತಾ ಇದ್ದವನು ಅಂಧರಾಗಿದ್ದಾನೆ. ಬರೋಬ್ಬರಿ 10 ವರ್ಷಗಳ ನಂತರ ಖತರ್ನಾಕ್ ಕದಿಮ ಅಂಧರಾಗಿರುವುದು. ಕೃಷ್ಣಕುಮಾರ್ ಬಂಧಿತ ಆರೋಪಿ. ಈತನ ಮೇಲೆ ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. 2013ರಿಂದ ತಲೆಮರೆಸಿಕೊಂಡಿರ್ತಾನೆ ಈ ಖತರ್ನಾಕ್ ಕೃಷ್ಣಕುಮಾರ್. ಸುಮಾರು 15 ಕೋಟಿಗೂ ಹೆಚ್ಚು ಲೋನನ್ನು ಪಡೆದು ವಂಚನೆ ಮಾಡಿದ್ದಾನೆ ಕೃಷ್ಣಕುಮಾರ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಶಶಾದ್ರಿಪುರ ಪೊಲೀಸರಿಂದ ಕೃಷ್ಣಕುಮಾರನ್ನು ಬಂಧಿಸಲಾಗಿದೆ. ಈತ ಯಾವ ಮೂಲದವನು, ಯಾವಾಗಿಂದ ಈ ರೀತಿ ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿಕೊಂಡು ಹಣವನ್ನು ಪಡೆದುಕೊಳ್ತಿದ್ದ, ಈ ಕ್ಷಣದವರೆಗೂ ಕೂಡ ಯಾಕೆ ಆತನ ಮೇಲೆ ಕ್ರಮ ಆಗಿರಲಿಲ್ಲ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬಟ್ ಈತನ ಕೆಲಸ ಏನು ಅಂತ ಹೇಳಿದ್ರೆ ಫೇಕ್ ಡಾಕ್ಯುಮೆಂಟನ್ನು ಸಿದ್ಧಪಡಿಸಿಕೊಂಡು ಬ್ಯಾಂಕ್ನಿಂದ ಲೋನನ್ನು ತೆಗೆದುಕೊಳ್ಳೋದು. ಸುಮಾರು 15 ಕೋಟಿಗೂ ಹೆಚ್ಚು ಅಮೌಂಟನ್ನು ಈತ ಪಡೆದುಕೊಂಡಿದ್ದಾನೆ ಬ್ಯಾಂಕ್ನಿಂದ ಅನ್ನುವಂಥ ಸದ್ಯದ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಬ್ಯಾಂಕ್ಗಳು ಕೂಡ ಈ ಕ್ಷಣದಲ್ಲಿ ಲೋನನ್ನು ಕೊಡೋ ಮುನ್ನ ಏನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದರೂ ಕೂಡ ಕೊಂಚ ಎಚ್ಚರದಿಂದ ಮಾಡೋದು ಬಹಳ ಉತ್ತಮ ಅಂತ ಅನಿಸುತ್ತೆ. ಫೋಟೋದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಈತನೇ ಕೃಷ್ಣಕುಮಾರ್. ಸುಮಾರು 15 ಕೋಟಿಗೂ ಹೆಚ್ಚು ಲೋನನ್ನು ಪಡೆದುಕೊಂಡು ವಂಚನೆ ಮಾಡಿರುವಂಥ ಕೃಷ್ಣಕುಮಾರ್ ಈತ. ಸದ್ಯ ಶೇಷಾದ್ರಿಪುರಂ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಈತನ ಹೆಸರು ಕೃಷ್ಣಕುಮಾರ್. ಬರೋಬ್ಬರಿ 10 ವರ್ಷಗಳ ಹಿಂದೆ ಈತ ಇದೇ ರೀತಿ ಲೂಟಿಯಲ್ಲಿ ಲೋನನ್ನು ಪಡ್ಕೊಂಡು ವಂಚನೆ ಮಾಡುವಂತಹ ಕೃತ್ಯವನ್ನು ಮಾಡಿರ್ತಾನೆ. ಬಟ್ 10 ವರ್ಷಗಳ ನಂತರ ಈತನನ್ನು ಬಂಧಿಸಿರೋದು ಯಾಕೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಹಿಂದೆ ಈತನ ವಂಚನೆ ಅನ್ನೋದು ಗೊತ್ತಾಗಲಿಲ್ವಾ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದು, ಯಾವ ಮೂಲಕ ಈತ ಲೂಟಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅನ್ನೋದ್ರ ಬಗ್ಗೆ ಇನ್ನಷ್ಟೇ ನಾವು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಬಟ್ ಈತನ ಮೇಲೆ ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬ್ಯಾಂಕ್ಗಳು ಕೂಡ ಲೋನ್ ಕೊಡೋ ಮುನ್ನ ಏನೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೂ ಕೂಡ ಅದನ್ನು ವೆರಿಫೈ ಮಾಡಬೇಕಾದ್ರೆ ಕೊಂಚ ಜಾಗ್ರತೆಯಿಂದ ಇದ್ದರೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಲೋನ್ ಕೊಡೋ ಮುನ್ನ ಬ್ಯಾಂಕ್ ಸಿಬ್ಬಂದಿಗಳು ಕೊಂಚ ಎಚ್ಚರಿಕೆಯಿಂದ ಇರಬೇಕು. ಫೇಕ್ ಡಾಕ್ಯುಮೆಂಟ್ ಮೂಲಕವೇ ಟೋಪಿ ಹಾಕೋದಕ್ಕೆ ಈ ವಂಚನೆಕಾರರು ಅಂತ ಒಂದಷ್ಟು ಮಂದಿ ಡೆಫಿನೆಟ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಬ್ಯಾಂಕ್ ಸಿಬ್ಬಂದಿ ಕೂಡ ಕೊಂಚ ಜಾಗ್ರತೆಯಿಂದ ಇರಬೇಕಾಗತ್ತೆ. ಯಾರದೋ ಜಾಗವನ್ನು ತೋರಿಸ್ತಾರೆ, ಫೇಕ್ ಡಾಕ್ಯುಮೆಂಟ್ಗಳನ್ನು ತನ್ನ ಹೆಸರಲ್ಲಿ ಮಾಡ್ಕೊಂಡ್ಬಿಟ್ಟು ಬ್ಯಾಂಕಿಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿ ಏನಾದರೂ ಆ ಜಾಗದ ವೆರಿಫಿಕೇಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ವಂಚನೆ ಮಾಡೋರ ಸಂಖ್ಯೆ ಕೊಂಚ ಜಾಸ್ತಿ ಆಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.